ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗವಾರ್ತೆ ವಿಡಿಯೋದಲ್ಲಿ ನಾವು ಏನು ಅಂದರೆ ಕೆ ಪಿ ಟಿ ಸಿ ಎಲ್ ಅವರು ಎ ಜೈ ಎಕ್ಸಾಮ್ಸ್ಗೆ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಈ ಎಲ್ಲ ನಾವು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಿದ್ವಿ ಅಂದರೆ ನಿಮ್ಮ ಏಜ್ ಲಿಮಿಟ್ ಏನು ಅಪ್ಲಿಕೇಶನ್ ಫೀಸ್ ಎಷ್ಟು ಮತ್ತು ಯಾವ ಥರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಪ್ರಾರಂಭ ದಿನಾಂಕ ಯಾವುದು ಕೊಣೆ ಯಾವಾಗ ಒಳ್ಳುತ್ತೆ ಅದ್ರ ಬಗ್ಗೆ ತಿಳಿಸ್ತಿದ್ವಿ ಅದೇ ಥರನಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಸೊ ಫಸ್ಟ್ ನೋಡಿರಿ ಏನಿದೆ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮಿತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮತ್ತು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಗಳ ಆಡಳಿತ ವ್ಯಾಪ್ತಿ ಕಚೇರಿಗಳಲ್ಲಿ ಖಾಲಿ ಇರುವ ಮಿಕ್ಕುಳಿದ ಪದ ವೃಂದದ ಮುನ್ನೂರ ತೊಂಬತ್ತೊಂಬತ್ತು ಸಹಾಯಕ ಇಂಜಿನಿಯರ್ ಮುನ್ನೂರ ತೊಂಬತ್ತ್ಮೂರು ಪ್ಲಸ್ ಆರು ಬ್ಯಾಕ್ಲಾಗ್ ಹುದ್ದೆಗಳನ್ನು ಮತ್ತು ಇಪ್ಪತ್ತೊಂದು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ನಾಲ್ಕುನೂರ ಎಂಬತ್ತಾರು ಕಿರಿಯ ಇಂಜಿನಿಯರಿಂಗ್ ನಾಲ್ಕುನೂರ ಎಪ್ಪತ್ತೇಳು ಪ್ಲಸ್ ಒಂಬತ್ನಾ ಒಂಬತ್ತು ಬ್ಯಾಕ್ಲಾಗ್ ಹುಬ್ಬೆ ಹುದ್ದೆಗಳು ಇಪ್ಪತ್ತೊಂದು ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಮತ್ತು ಮುನ್ನೂರ ಐವತ್ತೇಳು ಕಿರಿಯ ಸಹಾಯ ಹುದ್ದೆಗಳನ್ನು ಹಾಗೂ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ರ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ಪ್ರದೇಶದ ವ್ಯಾಪ್ತಿಯಲ್ಲಿ ಗುರುತಿಸಲ್ಪಟ್ಟ ಸ್ಥಳೀಯ ಪರ ವೃಂದದ ನೂರ ಆರು ಸಹಾಯಕ ಇಂಜಿನಿಯರಿಂಗ್ ವಿ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಮತ್ತು ಮೂರು ಕಿ ಎಂಬತ್ನಾಲ್ಕು ಕಿರಿಯ ಇಂಜಿನಿಯರಿಂಗ್ ವಿ ಎಂಬತ್ತೆರಡು ಪ್ಲಸ್ ಎರಡು ಬ್ಯಾಕ್ಲಾಗ್ ಹುದ್ದೆಗಳು ಎಂಟು ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಮತ್ತು ಮೂರು ಕಿರಿಯ ಇಂಜಿನಿಯರಿಂಗ್ ಸಹಾಯಕ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನೋಡಿರಿ ಇದರಲ್ಲಿ ಯಾವ್ಯಾವ ಹುದ್ದೆಗಳಿದೆಯಪ್ಪ ಅಂದರೆ ಫಸ್ಟ್ ನಿಮಗೆ ಸಹಾಯಕ ಇಂಜಿನಿಯರಿಂಗಿಂದ ಟೋಟಲ್ ಮುನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿವೆ ಇಪ್ಪತ್ತೊಂದು ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗಳಿವೆ ಸಿವಿಲ್ ಆಮೇಲೆ ನಾಲ್ಕುನೂರ ಎಂಬತ್ತಾರು ಸಹಾಯಕ ಕಿರಿಯ ಇಂಜಿನಿಯರಿಂಗ್ ಹುದ್ದೆಗಳಿವೆ ಇಪ್ಪತ್ತೊಂದು ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗಳಿವೆ ನೆಕ್ಸ್ಟ್ ಮುನ್ನೂರ ಐವತ್ತೇಳು ಕಿರಿಯ ಸಹಾಯಕ ಹುದ್ದೆಗಳಿವೆ ಜೊತೆಗೆ ಏನು ಮಾಡಿದಾರಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನೂರ ಆರು ಇಂಜಿನಿಯರಿಂಗ್ ವಿದ್ಯುತ್ ವಿದ್ಯೆ ಹುದ್ದೆಗಳಿವೆ ಏಳು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗಳಿವೆ ಎಂಬತ್ನಾಲ್ಕು ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಹುದ್ದೆಗಳಿವೆ ಜೊತೆಗೆ ಎಂಟು ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗಳಿವೆ ಜೊತೆಗೆ ಏನು ಮಾಡಿದ್ರಂದರೆ ಮೂರು ಕಿರಿಯ ಸಹಾಯಕ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ನಿಮಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ನೋಡಿರಿ ಫಸ್ಟು ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿದೆಯಪ್ಪ ಅಂದರೆ ಮುನ್ನೂರ ತೊಂಬತ್ತ್ಮೂರು ಪ್ಲಸ್ ಆರು ಮುನ್ನೂರ ತೊಂಬತ್ತೊಂಬತ್ತು ನೆಕ್ಸ್ಟ್ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿವೆ ಅಂದರೆ ಇಪ್ಪತ್ತೊಂದು ಹುದ್ದೆಗಳಿವೆ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿವೆ ಅಂದರೆ ನಾಲ್ಕುನೂರ ಎಪ್ಪತ್ತೇಳು ಹುದ್ದೆಗಳಿವೆ ನಾಲ್ಕುನೂರ ಎಪ್ಪತ್ತೇಳು ಪ್ಲಸ್ ಒಂಬತ್ತು ಎಷ್ಟಾಗತ್ತಪ್ಪ ನಾಲ್ಕುನೂರ ಎಂಬತ್ತಾರು ಹುದ್ದೆಗಳಾಗ್ತದೆ ನೆಕ್ಸ್ಟ್ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿವೆ ಅಂದರೆ ಇಪ್ಪತ್ತೊಂದು ಹುದ್ದೆಗಳಿವೆ ನೆಕ್ಸ್ಟ್ ಕಿರಿಯ ಸಹಾಯಕ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಮುನ್ನೂರ ಐವತ್ತೇಳು ಹುದ್ದೆಗಳಿವೆ ಸೊ ಇದೇನಂದರೆ ಹಾಂ ಈಗ ಬರೋದು ಕಲ್ಯಾಣ ಕರ್ನಾಟಕ ಈಗ ಹಿಂದೆ ಇರೋದು ಎಂಟೈರ್ ಕರ್ನಾಟಕ ಈಗ ಬರೋದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿರಿ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ ಎಷ್ಟು ಅಪ್ಪ ಅಂದರೆ ನೂರ ಆರು ಹುದ್ದೆಗಳಿವೆ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ನಿಮಗೆ ಏಳು ಹುದ್ದೆಗಳಿವೆ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ ನಿಮಗೆ ಆರು ಹುದ್ದೆಗಳಿವೆ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ ನಿಮಗೆ ಎಷ್ಟು ಹುದ್ದೆಗಳಿವೆ ಅಂದರೆ ಎಂಬತ್ತೆರಡು ಹುದ್ದೆಗಳಿವೆ ಜೊತೆಗೆ ಬ್ಯಾಕ್ಲಾಗ್ ಕೊಡಿಸಿದರೆ ಎಂಬತ್ನಾಲ್ಕು ಆಗುತ್ತೆ ನೆಕ್ಸ್ಟ್ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ನಿಮಗೆ ಎಂಟು ಹುದ್ದೆಗಳಿವೆ ಕಿರಿಯ ಸಹಾಯಕದಲ್ಲಿ ನಿಮಗೆ ಮೂರು ಹುದ್ದೆಗಳಿವೆ ಟೋಟಲಾಗಿ ನಿಮಗೆ ಹದಿನಾಲ್ಕು ನೂರ ತೊಂಬತ್ತೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನೆಕ್ಸ್ಟ್ ನೋಡಿರಿ ವೇತನ ಶ್ರೇಣಿ ಏನಿದೆಯಪ್ಪ ಅಂದರೆ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಹಾಗೂ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ ನಲವತ್ತೊಂದು ಸಾವಿರದ ಒನ್ನೂರ ಮೂವತ್ತು ರೂಪಾಯಿಂದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೂ ಪೇ ಮಾಡ್ತಾರೆ ನೆಕ್ಸ್ಟ್ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಹಾಗೂ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ನಿಮ್ಗೆ ಎಷ್ಟು ಮಾ ಪೇ ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ಇಪ್ಪತ್ತಾರು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿಂದ ಅರವತ್ತೈದು ಸಾವಿರದ ಇಪ್ಪತ್ತು ರೂಪಾಯಿವರೆಗೂ ಪೇ ಮಾಡ್ತಾರೆ ನೆಕ್ಸ್ಟ್ ಕಿರಿಯ ಸಹಾಯಕರಿಗೆ ಎಷ್ಟು ಪೇಮೆಂಟ್ ಮಾಡ್ತಾರಪ್ಪ ಅಂದರೆ ಇಪ್ಪತ್ತು ಸಾವಿರದ ಎರಡುನೂರ ಇಪ್ಪತ್ತರಿಂದ ಐವತ್ತೊಂದು ಸಾವಿರದ ಆರುನೂರ ನಲ್ವತ್ತು ರೂಪಾಯಿನ ಪೇ ಮಾಡ್ತಾರೆ ಜೊತೆಗೆ ನೋಡಿರಿ ನಿಮಗೆ ಏನು ಶೈಕ್ಷಣಿಕ ಅರ್ಹ ಅರ್ಹತೆ ಇರಬೇಕಂತ ಹೇಳಿದರೆ ನೀವೇನಾದರೂ ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮಗೆ ಏನು ವಿದ್ಯಾರ್ಹತೆ ಇದೆಯಪ್ಪ ಅಂದರೆ ಮನ್ನಣೆ ಪಡೆದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯ ಎ ಐ ಸಿ ಟಿ ಇ ಇಂದ ಮಾನ್ಯತೆ ಪಡೆದಿರುವ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಬಿ ಟೆಕ್ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ಎ ಎಂ ಐ ಇ ಭಾಗ ಎ ಭಾಗ ಬಿ ಎಲೆಕ್ಟ್ರಿಕಲ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಸೊ ನೀವೇನು ಮಾಡಿರಬೇಕಂದ್ರೆ ಯಾವುದಾದ್ರೂ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆ ಅದು ಯಾರಿಗೆ ಅಂಡರ್ ಅಫಿಲೇಟ್ ಇರಬೇಕಪ್ಪ ಎ ಐ ಸಿ ಟಿ ಇ ಆ ಸಂಸ್ಥೆಗೆ ಅಫಿಲೇಟ್ ಇರಬೇಕು ಅಂಥ ಉ ಸಂ ಅಂಥ ವಿಶ್ವವಿದ್ಯಾಲಯದಿಂದ ನೀವು ಏನು ಮಾಡಿರಬೇಕಂದ್ರೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗಳಲ್ಲಿ ಬಿ ಇ ಅಥವಾ ಬಿ ಟೆಕ್ ಪದವಿಯನ್ನು ಪಡೆದಿರಬೇಕು ಅಥವಾ ನೀವೇನು ಮಾಡಿರಬೇಕಂದ್ರೆ ಎ ಎಮ್ ಐ ಇ ಅದರಲ್ಲಿ ನೀವು ಭಾಗ ಎ ಭಾಗ ಬಿ ಎಲೆಕ್ಟ್ರಿಕಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ನೆಕ್ಸ್ಟ್ ನೋಡಿರಿ ಸಹಾಯಕ ಇಂಜಿನಿಯರ್ ಸಿವಿಲ್ ಇಲ್ಲೇನು ನಿಮಗೆ ಕ್ವಾಲಿಫಿಕೇಷನ್ ಇದೆ ಅಂದರೆ ಮನ್ನಣೆ ಪಡೆದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯ ಎ ಐ ಸಿ ಟಿ ಇ ಇಂದ ಮಾನ್ಯತೆ ಪಡೆದಿರುವ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ನೀವು ಬಿ ಇ ಅಥವಾ ಬಿ ಟೆಕ್ ಪದವಿಯಲ್ಲಿ ಪದವಿ ಪಡೆದಿರತಕ್ಕದ್ದು ಅಥವಾ ಎ ಎಂ ಐ ಇ ಭಾಗ ಎ ಮತ್ತು ಭಾಗ ಬಿ ಸಿವಿಲ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಸೊ ನೋಡಿರಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇತ್ತಲ್ಲ ಅಲ್ಲ ಅದೇ ಥರನಾಗಿ ಸಿವಿಲ್ ಇಂಜಿನಿಯರ್ ಇದೆ ಸೊ ನೀವು ಯಾವುದೇ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯ ಕೆಳಗಡೆ ಏನು ಮಾಡಿರಬೇಕಪ್ಪ ಅಂದರೆ ಅದು ಎ ಐ ಸಿ ಟಿ ಇ ಅದಕ್ಕೆ ಅಫಿಲೇಟ್ ಆಗಿರಬೇಕು ಅಂಥ ವಿಶ್ವವಿದ್ಯಾಲಯದಿಂದ ನೀವು ಸಿವಿಲ್ ಇಂಜಿನಿಯರಿಂಗ್ ಪದವಿಯ ಬಿ ಇ ಅಥವಾ ಬಿ ಟೆಕ್ ಪದವಿಯನ್ನು ಪಡೆದಿರಬೇಕು ಅಥವಾ ಎ ಎಮ್ ಐ ಇ ಇಂದ ನೀವು ಭಾಗ ಎ ಅಥವಾ ಭಾಗ ಬಿ ಸಿವಿಲ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿರಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ ನಿಮ್ಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಕರ್ನಾಟಕ ರಾಜ್ಯದ ಪಾಲಿಟೆಕ್ನಿಕ್ನಿಂದ ವಾಸ್ಯಾಂಗ ಮಾಡಿ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿ ಹೊಂದಿರೋ ಹೊಂದಿರುವಂಥದ್ದು ಸೊ ನೀವೇನು ಮಾಡಿರಬೇಕಂದ್ರೆ ಡಿಪ್ಲೊಮಾ ಮಾಡಿರಬೇಕಾಗತ್ತೆ ಯಾವುದ್ರೊಳಗಪ್ಪ ಅಂದರೆ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಮಾನ್ಯತೆ ಹೊಂದಿರುವ ಪ ನೀವು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗಳಲ್ಲಿ ನೀವೇನು ಮಾಡಿರ್ಬೇಕಪ್ಪ ಅಂದರೆ ಡಿಪ್ಲೊಮಾ ಪದವಿನ ಡಿಪ್ಲೊಮಾನ ಪಡೆದಿರಬೇಕಾಗತ್ತೆ ಅದೇ ಥರನಾಗಿ ಕಿರಿಯ ಸಹ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ಇದೇನಿದೆ ಅಂದರೆ ಇಲ್ಲಿ ಕೂಡ ಸೇಮು ಕರ್ನಾಟಕ ರಾಜ್ಯದ ಪಾಲಿಟೆಕ್ ಪಾಲಿಟೆಕ್ನಿಕ್ನಿಂದ ವ್ಯಾಸಂಗ ಮಾಡಿ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಸಿವಿಲ್ ಇಂಜಿನಿಯರಿಂಗ್ಗಳಲ್ಲಿ ಡಿಪ್ಲೊಮೊ ಪದವಿ ಡಿಪ್ಲೊಮ ವಿದ್ಯಾರ್ಥಿ ಹೊಂದಿರತಕ್ಕದ್ದು ಇಲ್ಲಿ ನೋಡಿರಿ ನೀವು ಪಾಲಿಟೆಕ್ನಿಕ್ನಿಂದ ಏನು ಮಾಡಿರ್ಬೇಕಂದ್ರೆ ಸಿವಿಲ್ ಡಿಪ್ಲೊಮಾನ ಪಡೆದಿರಬೇಕು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ವಿದ್ಯಾರ್ಥಿನ ಹೊಂದಿರಬೇಕಾಗತ್ತೆ ನೆಕ್ಸ್ಟು ಕಿರಿಯ ಸಹಾಯಕಗೆ ಏನು ವಿದ್ಯಾರ್ಥಿ ಇದೆ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ನಡೆಸಲಾಗುವ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಪರೀಕ್ಷೆ ಮಂಡಳಿಗಳಿಂದ ನಡೆಸಲಾದ ಹನ್ನೆರಡನೇ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಸೊ ನೋಡ್ರಿ ನೀವೇನು ಮಾಡಿರ್ಬೇಕಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವಂಥ ಟ್ವೆಲ್ತ್ ಎಕ್ಸಾಮ್ನ ನೀವು ಅಂದರೆ ಟ್ವೆಲ್ತ್ ಕ್ಲಾಸ್ ಅಂದರೆ ಪಿ ಯು ಸಿನ ಪಾಸಾಗಿರಬೇಕು ಅಥವಾ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ನಡೆಸುವಂಥ ಅಲ್ಲಿ ಕೂಡ ಹನ್ನೆರಡನೇ ಪರೀಕ್ಷೆ ನೀವು ಪನ್ನೆರಡನೇ ತರಗತಿ ಪರೀಕ್ಷೆನ ನೀವು ಪಾಸಾಗಿರಬೇಕಾಗ್ತದೆ ಸೊ ಜೊತೆಗೆ ವಿಶೇಷ ಸೂಚನೆ ಇದೆ ನೋಡ್ರಿ ಏನಿದೆ ಅಂದರೆ ಮೇಲೆ ತಿಳಿಸಿದ ಹುದ್ದೆಗಳಿಗೆ ನಿರ್ದಿಷ್ಟಪಡಿಸಿದ ನಿರ್ದಿಷ್ಟ ನಿಗದಿತ ವಿದ್ಯಾರ್ಥಿಯನ್ನು ಹೊರ ಹೊರತುಪಡಿಸಿ ಇತರೆಯ ವಿಷಯ ವಿಭಾಗಗಳ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳ ಅರ್ಜಿಯನ್ನು ನೇಮಕಾತಿಗೆ ಪರ ಪರಿಗಣಿಸಲಾಗುವುದಿಲ್ಲ ಸೊ ನೋಡ್ರಿ ಇಲ್ಲೇನು ಅರ್ಹತೆ ವಿದ್ಯಾರ್ಥಿ ಹೇಳಿದ್ರಲ್ಲ ಅದು ಬಿಟ್ಟು ನೀವು ಬೇರೆ ಯಾವುದಾದರೂ ನಿಗದಿತ ವಿದ್ಯಾರ್ಥಿ ಹೊಂದಿದ್ರೆ ಅಂದರೆ ಅದಕ್ಕೆ ತತ್ಸಮಾನ್ ಆಗಿರುವಂಥ ವಿದ್ಯಾರ್ಥಿನ ಹೊಂದಿದರೆ ಅವರು ಅವನೇನು ಮಾಡ್ತಾರಪ್ಪ ಆ ಅರ್ಜಿಗಳನ್ನು ನೇಮಕಾತಿಗೆ ಪರಿ ಪರಿಗಣಿಸುವುದಿಲ್ಲ ಕೆಳ ಕೊಟ್ಟಿದ್ದಾರೆ ನೋಡಿ ಮೇಲೆ ತಿಳಿಸಿದ ನಿರ್ದಿಷ್ಟ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ಇತರೆ ಯಾವುದೇ ತತ್ಸಮಾನ್ ವಿದ್ಯಾರ್ಥಿಯನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಸೊ ನೀವು ಇಂಜಿನಿಯರಿಂಗ್ನೇ ಮಾಡಿರಬೇಕು ಅದು ಕೂಡ ಏನಂದರೆ ಎ ಐ ಸಿ ಟಿಯಿಂದ ಅಪ್ರೂವ್ ಆಗಿರುವಂಥದ್ದು ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗ್ತೀರಾ ಅದು ಬಿಟ್ಟು ನೀವು ತತ್ಸಮಾನ್ ವಿದ್ಯಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿದರೆ ನಿಮಗೆ ಯಾವುದೇ ಥರನಾದಂಥ ನೇಮಕಾತಿಗೆ ಇವರು ಪರಿಗಣಿಸ ಪರಿಗಣನೆಗೆ ತಗೊಳ್ಕೊಳ್ಳೋದಿಲ್ಲ ನೆಕ್ಸ್ಟ್ ನೋಡಿರಿ ಅರ್ಹತೆ ಏನಿದೆ ನೋಡಿರಿ ಸೊ ನೋಡಿರಿ ನಿಮಗೆ ಎಷ್ಟು ಶೇಕಡಾವಾರು ಅಂಕ ಇರಬೇಕು ಅಂತ ಹೇಳಿದರೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಶೇಕಡಾ ಅರವತ್ತು ಪರ್ಸೆಂಟ್ ಇರಬೇಕು ನೀವೇನಾದರೂ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಶೇಕಡಾ ಐವತ್ತು ಇರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ತೆರ್ಗಡೆ ಅಂಕಗಳಂದರೆ ಜಸ್ಟ್ ಪಾಸಾಗಿದ್ದರೆ ಸಾಕು ನೀವು ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡಿರಿ ಇಲ್ಲಿ ಸರಾಸರಿನ ಯಾವ ಥರ ತೊಗೋತಾರೆ ಅಂದರೆ ಎವರೇಜ್ನ ಯಾವ ಥರ ತೊಗೋತಾರೆ ಅಂದರೆ ಪರೀಕ್ಷೆಯು ವಾರ್ಷಿಕವಾಗಿದ್ದಲ್ಲಿ ಎಲ್ಲ ವರ್ಷ ಎಲ್ಲ ವರ್ಷಗಳ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಒಟ್ಟುಗೂಡಿಸಿ ನಂತರ ಲೆಕ್ಕ ಹಾಕಿದ ಶೇಕಡಾವಾರು ಸರಾಸರಿ ಸೊ ಇನ್ ಕೇಸ್ ನಿಮ್ಮ ಎಕ್ಸಾಮ್ಸು ಇಯರ್ಲಿ ಒನ್ಸ್ ನಡೀತಿದ್ರೆ ಏನು ಮಾಡಬೇಕಪ್ಪ ಅಂದರೆ ಪ್ರತಿ ವರ್ಷದ ಎಕ್ಸಾಮ್ ಮಾರ್ಕ್ಸನ್ನ ತೊಗೊಂಡ್ಬಿಟ್ಟು ನೀವು ಅಗ್ರಿಗೇಟ್ನ ತೆಗಿಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಎಕ್ಸಾಮ್ಸು ಸೆಮಿಸ್ಟ್ರ್ ವೈಸ್ ನಡೀತಿದ್ರೆ ಅಂದರೆ ನೀವು ಎಲ್ಲ ಸೆಮಿಸ್ಟ್ರದು ಮಾರ್ಕ್ಸ್ ತೊಗೊಂಡು ಆಮೇಲೆ ಅಗ್ರಿಗೇಟ್ ತೊಗೋಬೇಕಾಗತ್ತೆ ಸೊ ನೋಡ್ರಿ ನೀವು ಎಲ್ಲ ಸೆಮೆಸ್ಟ್ರು ಮಾರ್ಕ್ಸ್ ತೊಗೊಂಡು ಆಮೇಲೆ ನೀವು ಅಗ್ರಿಗೇಟ್ನ ತೆಗಿಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ನೋಡಿರಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿದೆಯಪ್ಪ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಅದೇ ಥರನಾಗಿ ನೀವೇನಾದರೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಸೊ ನೋಡಿರಿ ಇದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಸೊ ಟೋಟಲ್ ನಿಮಗೆ ಒನ್ ಮಂತ್ ಡ್ಯೂರೇಷನ್ ಇರುತ್ತೆ ಅದೇ ಥರನಾಗಿ ಅರ್ಜಿ ಶುಲ್ಕ ಏನಿದೆ ನೋಡಿರಿ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನೀವು ಆರುನೂರು ರೂಪಾಯಿನ ಕಟ್ಟಬೇಕಾಗುತ್ತೆ ಇದರಲ್ಲಿ ಜಿ ಎಸ್ ಟಿ ಇರೋದಿಲ್ಲ ಜೊತೆಗೆ ಅಂಚೆ ಶುಲ್ಕ ಇರೋದಿಲ್ಲ ಸೊ ಇದರಲ್ಲಿ ಏನಿರ್ತದಪ್ಪ ಅಂದರೆ ಆರುನೂರು ರೂಪಾಯಲ್ಲಿ ನಿಮಗೆ ಸರಕು ಮತ್ತು ಸೇವಾ ತೆರಿಗೆ ಹಾಗೂ ಅಂಚೆ ಸೇವಾ ಶುಲ್ಕ ಒಳಗೊಂಡಂತೆ ಇದರಲ್ಲಿ ನಿಮಗೆ ಜಿ ಎಸ್ ಟಿ ಪ್ಲಸ್ ಅಂಚೆ ಸೇವಾ ಅಂದರೆ ಪೋಸ್ಟಲ್ ಚಾರ್ಜಸ್ ಕೂಡ ಇರ್ತದೆ ಅದೇ ಥರನಾಗಿ ನೀವೇನಾದರೂ ಪ್ರವ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನೀವು ಕೂಡ ಆರುನೂರು ರೂಪಾಯಿನ ಪೇ ಮಾಡಬೇಕು ಇಲ್ಲಿ ಕೂಡ ನಿಮಗೇನೆಂದರೆ ಜಿ ಎಸ್ ಟಿ ಪ್ಲಸ್ ಪೋಸ್ಟಲ್ ಚಾರ್ಜ್ ಇನ್ಕ್ಲೂಡ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನೀವು ಮುನ್ನೂರ ಐವತ್ತು ರೂಪಾಯಿನ ಕಟ್ಟಬೇಕಾಗತ್ತೆ ಇಲ್ಲಿ ಕೂಡ ಜಿ ಎಸ್ ಟಿ ಮತ್ತು ಪೋಸ್ಟಲ್ ಚಾರ್ಜ್ ಇರುತ್ತೆ ಜೊತೆಗೆ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ ಯಾವುದೇ ಥರನಾದಂಥ ಶುಲ್ಕ ಪಾವತಿ ಇರುವುದಿಲ್ಲ ಅಂದರೆ ನಿಮಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡ ನೀಡಿರುತ್ತಾರೆ ಅದೇ ಥರನಾಗಿ ವಯೋಮಿತಿ ನೋಡಿರಿ ಏನು ವಯೋಮಿತಿ ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಗರಿಷ್ಠ ವಯೋಮಿತಿಯನ್ನು ಮೀರಬಾರ್ದು ಸೊ ನೋಡ್ರಿ ಅರ್ಜಿ ಸಲ್ಲಿಸುವ ಕಣ ಕೊನೆಯ ದಿನಾಂಕ ಏನಿದೆಯಲ್ಲ ಅದ್ರ ತಕ್ಕಂಗೆ ನೀವೇನಂದರೆ ನಿಮ್ಮ ವಯೋಮಿತಿನ ಅವರು ಡಿಸೈಡ್ ಮಾಡ್ತಾರೆ ಸೊ ಇಲ್ಲಿ ನಿಮಗೆ ಕನಿಷ್ಠ ವಯೋಮಿತಿ ಎಷ್ಟಿದೆಯಪ್ಪ ಅಂದರೆ ಹದಿನೆಂಟು ವರ್ಷ ಇದೆ ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂವತ್ತೈದು ವರ್ಷ ಇದೆ ಅದೇ ಥರ ನೀವು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೆಂಟು ವರ್ಷ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಲ್ವತ್ತು ವರ್ಷ ಇದೆ ಸೊ ನೋಡಿರಿ ನಿಮಗೆ ಮಿನಿಮಮ್ ಏಜ್ ಎಷ್ಟಾಗಿರಬೇಕಪ್ಪ ಅಂದರೆ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂವತ್ತೈದು ವರ್ಷ ಅದೇ ಥರನೇ ನೀವು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಅಥವಾ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂವತ್ತೆಂಟು ವರ್ಷ ಅದೇ ತ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೆಂಟು ವರ್ಷ ಅದೇ ಥರನಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜೊತೆಗೆ ಪ್ರವರ್ಗ ಒಂದಕ್ಕೆ ಸೇರಿದರೆ ನಿಮಗೆ ನಲವತ್ತು ವರ್ಷ ವಯೋಮಿತಿ ಇರ್ತದೆ ಸೊ ನೋಡಿರಿ ಇದರಲ್ಲಿ ಸಡಿಲಿಕೆ ಬೇರೆ ಇದೆ ನೀವೇನಾದರೂ ನಿಗಮದ ಅಥವಾ ವಿವಿಧ ಸರಬರಾಜು ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಿಮಗೆ ಹತ್ತು ವರ್ಷಗಳ ಅವಧಿಗಳಲ್ಲಿ ಅಥವಾ ಗರಿಷ್ಠ ಸೇವೆ ಯಾವುದಿರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಹತ್ತು ವರ್ಷ ಕೊಡ್ತಾರೆ ಅದೇ ಥರ ನೀವು ಮಾಜಿ ಸೈನಿಕರಾಗಿದ್ದರೆ ನಿಮಗೆ ನಲವತ್ತೈದು ವರ್ಷಗಳನ್ನು ಮೀರಿದಂತೆ ನಿಮಗೆ ಅಪರೇಜ್ ಲಿಮಿಟ್ ಕೊಡ್ತಾರೆ ಅಂಗವಿಕಲರಾಗಿದ್ದರೆ ನಿಮಗೆ ಹತ್ತು ವರ್ಷಗಳ ಅಪರೇಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿಗಳನ್ನು ಕಡ್ಡಾಯವಾಗಿ ಕ ವಿ ಪ್ರ ನೀ ವೆಬ್ಸೈಟ್ ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಕೆ ಪಿ ಟಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಇತರೆ ಯಾವುದೇ ವಿಧಾನದಲ್ಲಿ ಸಲ್ಲಿಸಲಾಗುವ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಸೊ ನೋಡಿರಿ ಅರ್ಜಿಗಳನ್ನು ನೀವು ಆನ್ಲೈನೇ ಸಲ್ಲಿಸಬೇಕಾಗುತ್ತೆ ಅದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಎಚ್ ಪಿ ಟಿ ಸಿ ಕೆ ಪಿ ಟಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಮೂಲಕ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಬೇರೆ ಯಾವುದೇ ವಿಧಾನದಲ್ಲಿ ಅವರು ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಅದು ಕೂಡ ಆನ್ಲೈನ್ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡ್ರಿಗೆ ನಿಮಗೆ ಆನ್ಲೈನ್ ವೆಬ್ಸೈಟ್ ಓಪನ್ ಇರುತ್ತೆ ನೀವು ಸಂಜೆ ಐದು ಗಂಟೆವರೆಗೂ ಏನಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಸಂಜೆ ಐದು ಗಂಟೆವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ನೋಡ್ರಿ ಆಯ್ಕೆ ವಿಧಾನ ಯಾವ ಥರ ಇದೆ ಅಂದರೆ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಅಥವಾ ಸಿವಿಲ್ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಅಥವಾ ಸಿವಿಲ್ ಕಿರಿಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿಯನ್ನು ಆ್ಯಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಅರ್ಹತೆಯ ಆಧಾರದ ಮೇಲೆ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಪಡಿಸಲಾದ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಮಾಡಲಾಗುವುದು ಸೊ ನಿಮ್ಗೆ ಏನು ಮಾಡ್ತಾರೆ ಅಂದರೆ ರಿಕ್ರೂಟ್ಮೆಂಟ್ನ ಆ್ಯಪ್ಟಿಟ್ಯೂಡ್ ಒಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ ಮೂಲಕ ನಿಮ್ಮನ್ನು ಆ ಆ್ಯಪ್ಟಿಟ್ಯೂಡ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತೊಗೋತಿರಲ್ಲ ಅದ್ರ ಮೇಲೆ ನಿಮ್ಮನ್ನೇನು ಮಾಡ್ತಾರಪ್ಪ ಅಂದರೆ ನೇಮಕಾತಿನ ಮಾಡ್ಕೋತಾರೆ ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಆ್ಯಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಮಾತ್ರ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಅಥವಾ ಸಿವಿಲ್ ಕೆರಿಯ ಇಂಜಿನಿಯರಿಂಗ್ ವಿದ್ಯುತ್ ಅಥವಾ ಸಿವಿಲ್ ಮತ್ತು ಕಿರಿಯ ಸಹಾಯಕ ಹುದ್ದೆಗಳ ನೇಮಕಾತಿಗೆ ಅರ್ಹರಾಗಿರ್ತಾರೆ ಸೊ ಇವರೇನು ಆಪ್ಟಿಟ್ಯೂಡ್ ಪರೀಕ್ಷೆ ನಡೆಸ್ತಾರಲ್ಲ ಅದರಲ್ಲಿ ನೀವು ಕನಿಷ್ಠ ಎಷ್ಟು ಮಾರ್ಕ್ಸ್ ತಗೋಬೇಕಪ್ಪ ಅಂದರೆ ಕನಿಷ್ಠ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕಾಗುತ್ತೆ ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತೀರಾ ನೀವೇನಾದರೂ ಮೂವತ್ತೈದು ಪರ್ಸೆಂಟ್ಗಿಂತ ಕಮ್ಮಿ ತೊಗೊಂಡ್ರೆ ಎಲಿಜಿಬಲ್ ಆಗೋಲ್ಲ ನೆಕ್ಸ್ಟ್ ನೋಡಿರಿ ಆ್ಯಪ್ಟಿಟ್ಯೂಡ್ ಪರೀಕ್ಷೆ ವಿಧಾನ ಹಾಗೂ ದಿನಾಂಕಗಳನ್ನು ನಂತರದ ದಿನಗಳಲ್ಲಿ ತಿಳಿಸಲಾಗುವುದು ಸೊ ಈಗ ಅವರು ಆ್ಯಪ್ಟಿಟ್ಯೂಡ್ ಪರೀಕ್ಷೆ ವಿಧಾನ ಮತ್ತು ದಿನಾಂಕ ತಿಳಿಸಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಆ್ಯಪ್ಟಿಟ್ಯೂಡ್ ಪರೀಕ್ಷೆಗೂ ಮುನ್ನ ಗ್ರೂಪ್ ಬಿ ಮತ್ತು ಸಿ ವೃಂದದ ಹುದ್ದೆಗಳಿಗೆ ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸ್ತಾರೆ ಸೊ ನೋಡಿರಿ ಆ್ಯಪ್ಟಿಟ್ಯೂಡ್ ಪರೀಕ್ಷೆಗಿಂತ ಮುಂಚೆ ಏನು ನಡೆಸ್ತಾರೆ ಅಂದರೆ ಗ್ರೂಪ್ ಬಿ ಮತ್ತು ಸಿ ಪದ ಪದವೃಂದದ ಹುದ್ದೆಗಳಿಗೆ ಕನ್ನ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಇರುತ್ತೆ ಇದರಲ್ಲಿ ಏನಿರುತ್ತಪ್ಪ ಅಂದರೆ ಮೇಲೆ ತಿಳಿಸಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆವಾಗಿ ಅಥವಾ ದ್ವಿತೀಯ ಭಾಷೆಯವಾಗಿ ಅಥವಾ ಐಚ್ಛಿಕ ವಿಷಯವಾಗಿ ಅಂದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಹುದು ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ಆಗಿದ್ದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದುವುದು ವಿನಾಯಿತಿ ಹೊಂದಿರುತ್ತೆ ಸೊ ನೀವೇನು ಮಾಡಿರಬೇಕಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಠ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರಬೇಕು ಅಥವಾ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಠ ನಿಮ್ಮದು ದ್ವಿತೀಯ ಭಾಷೆ ಆಗಿದ್ದರೂ ನಡೆಯುತ್ತೆ ಅಥವಾ ಐಚ್ಛಿಕ ವಿಷಯವಾಗಿ ನೀವೇನಾದರೂ ತೆಗೆದುಕೊಂಡಿದ್ರೂ ಆಗುತ್ತೆ ಅಂದರೆ ಡಿಗ್ರಿ ಕಲಿಬೇಕಾದ್ರೆ ನೀವು ಕನ್ನಡನ ಐಚ್ಛಿಕವಾಗಿ ತೊಗೊಂಡಿದ್ರೂ ನಡೆಯುತ್ತೆ ಅಂಥವ್ರಿಗೆ ಏನಂದರೆ ಕನ್ನಡ ಮಾಧ್ಯಮ ಪರೀಕ್ಷೆಯಿಂದ ನಿಮಗೆ ವಿನಾಯಿತಿ ಕೊಟ್ಟಿರ್ತಾರೆ ಅದು ಬಿಟ್ಟು ಬೇರೆಯವ್ರಿಗೆ ಏನಂದರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಅದರಲ್ಲಿ ಏನು ಹೇಳಿದ್ದಾರೆ ನೋಡಿರಿ ಮೇಲೆ ತಿಳಿಸಿರುವಂತೆ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿರದ ಅಭ್ಯರ್ಥಿಗಳು ಮೇಲೆ ತಿಳಿಸಿರುವ ಹುದ್ದೆಗಳಿಗೆ ಆಯ್ಕೆಗೆ ಅರ್ಹರಾಗಲು ಆ್ಯಪ್ಟಿಟ್ಯೂಡ್ ಪರೀಕ್ಷೆಗೆ ಮೊದಲು ನಡೆಸಲಾಗುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು ಈ ಪರೀಕ್ಷೆ ವಿವರ ಈ ಪರೀಕ್ಷೆಯು ವಿವರಣಾತ್ಮಕ ಪರಿ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಐವತ್ತುಗಳನ್ನು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿರಲಿಲ್ಲ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗೆ ಪರಿಗಣಿಸಲಾಗುವುದಿಲ್ಲ ಸೊ ನೋಡಿರಿ ಯಾರೂ ಕನ್ನಡದ ಫಸ್ಟ್ ಲ್ಯಾಂಗ್ವೇಜ್ ಓದಿಲ್ಲ ಮತ್ತು ಯಾರಿಗೆ ವಿನಾಯಿತಿ ಇಲ್ಲಲ್ಲ ಅವ್ರೇನು ಏನು ಮಾಡಬೇಕಪ್ಪ ಅಂದರೆ ಕನ್ನಡ ಪರೀಕ್ಷೆನ ಪರೀಕ್ಷೆ ತೊಗೋಬೇಕಾಗತ್ತೆ ಅಂದರೆ ವಿವರಣಾತ್ಮಕ ಪರೀಕ್ಷೆ ಆಗಿರುತ್ತೆ ಇದರಲ್ಲಿ ಗರಿಷ್ಠ ನಿಮಗೆ ಎಷ್ಟು ಅಂಕ ಇರುತ್ತಪ್ಪ ಅಂದರೆ ನೂರ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ನೀವು ಕನಿಷ್ಠ ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ ಕನಿಷ್ಠ ಐವತ್ತು ಮಾರ್ಕ್ಸ್ ತೊಗೋಬೇಕಾಗತ್ತೆ ಯಾರು ಕನಿಷ್ಠ ಐವತ್ತು ಮಾರ್ಕ್ಸನ್ನು ತೊಗೊಳ್ಳೋಲ್ಲ ಅವ್ರನ್ನೇನು ಮಾಡೋಲ್ಲ ಅಂದರೆ ನೇಮಕಾತಿಗೆ ಅರ್ಹರಾಗಿರಲ್ಲ ಅಂಥವ್ರನ್ನ ರಿಜೆಕ್ಟ್ ಮಾಡ್ತಾರೆ ಸೊ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪಡೆದ ಅಂಕಗಳೇನಿರ್ತವೆ ಅಂದರೆ ಜಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕನ್ಸಿಡರ್ ಮಾಡ್ತಾರೆ ಇವ್ನ ಯಾವುದೇ ಥರನಾಗಿ ಮೇ ನೇಮಕಾತಿ ಪ್ರಕೃಕೆ ಪ್ರಕ್ರಿಯೆಯಲ್ಲಿ ಮತ್ತೆ ಫರ್ದರ್ ಕನ್ಸಿಡ್ರೇಷನ್ ಮಾಡಲ್ಲ ಇದೇನಪ್ಪ ಅಂದರೆ ಜಸ್ಟ್ ಲೈಕ್ ಐ ಎ ಎಸ್ ಪೇಪರ್ ಟು ಇದ್ದಂಗೆ ನೀವು ಜಸ್ಟ್ ಕ್ವಾಲಿಫೈ ಆಗಬೇಕು ಕ್ವಾಲಿಫೈ ಆದರೆ ಸಾಕು ನೆಕ್ಸ್ಟ್ ನಿಮಗೆ ಪರೀಕ್ಷೆಗೆ ಅಲೋ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಆಪ್ಟಿಟ್ಯೂಡ್ ಪರೀಕ್ಷೆ ಬಗ್ಗೆ ಹೇಳಿದರೆ ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಏನು ಹೇಳಿದರೆ ಅಂದರೆ ಆಪ್ಟಿಟ್ಯೂಡ್ ಪರೀಕ್ಷೆಯು ನೂರು ಅಂಕಗಳ ವಸ್ತುನಿಷ್ಠ ಬಹು ಆಯ್ಕೆಯ ಅಂದರೆ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ವಿಧಾನದ ಎರಡು ಗಂಟೆಯ ಅವಧಿಯೇ ಪರೀಕ್ಷೆಯಾಗಿರುತ್ತದೆ ಆ್ಯಪ್ಟಿಟ್ಯೂಡ್ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಫ್ಲೈನ್ ಒ ಎಮ್ ಆರ್ ಮಾದರಿಯಲ್ಲಿ ನಡೆಸಲಾಗುವುದು ಪ್ರತಿ ಪ್ರಶ್ನೆಯು ಒಂದು ಅಂಕವನ್ನು ಹೊಂದಿರುತ್ತದೆ ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕಗಳಿದ್ದು ಪ್ರತಿ ತಪ್ಪು ಉತ್ತರಕ್ಕೆ ಪಾಯಿಂಟ್ ಟು ಫೈವ್ ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ ಪ್ರಶ್ನೆಗಳಿಗೆ ಉತ್ತರಿಸಿದ್ದಲ್ಲಿ ಯಾವುದೇ ಅಂಕಗಳನ್ನು ನೀಡಲಾಗುವುದಿಲ್ಲ ಸೊ ನೋಡ್ರಿ ಆಪ್ಟಿಟ್ಯೂಡ್ ಪರೀಕ್ಷೆ ಇರುತ್ತಲ್ಲ ಅದು ಎಷ್ಟು ಅದೆಷ್ಟು ಇರುತ್ತಪ್ಪ ಅಂದರೆ ನೂರು ಮಾರ್ಕ್ಸಿಗಿರುತ್ತೆ ಇದೇನಿರುತ್ತೆ ಅಂದರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಈ ಪರೀಕ್ಷೆನ ಅವ್ರು ಏನು ಮಾಡ್ತಾರೆ ಅಂದರೆ ಎರಡು ಗಂಟೆ ನಡೆಸ್ತಾರೆ ಇದೇನು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದವರು ಆಫ್ಲೈನ್ ನಡೆಸ್ತಾರೆ ಒ ಎಮ್ ಆರ್ ಟೈಪ್ ಎಕ್ಸಾಮ್ನ ನಡೆಸ್ತಾರೆ ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ ನಿಮ್ಗೆ ಎಷ್ಟು ಅಂಕ ಇರುತ್ತಪ್ಪ ಅಂದರೆ ಒಂದು ಅಂಕ ಇರ್ತದೆ ನೀವೇನಾದರೂ ತಪ್ಪು ಉತ್ತರ ಕೊಟ್ಟಿದರೆ ನಿಮಗೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನೇ ಕಟ್ ಮಾಡ್ತಾರೆ ನೀವು ಯಾವುದೇ ಕ್ವಶನನ್ನು ಆನ್ಸರ್ ಮಾಡಲಿಲ್ಲ ಅಂದರೆ ಅಲ್ಲಿ ಯಾವುದೇ ಥರನಾದಂಥ ಅಂಕಗಳನ್ನು ಕಡಿಯುವುದಿಲ್ಲ ಗ್ರೂಪ್ ಬಿ ಹುದ್ದೆಗಳಾದ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಮತ್ತು ಸಿವಿಲ್ ಅತ್ ಮತ್ತು ಗ್ರೂಪ್ ಸಿ ಹುದ್ದೆಗಳಾದ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಮತ್ತು ಸಿವಿಲ್ಗಳಿಗೆ ಪ್ರಶ್ನೆ ಪತ್ರಿಕೆಗೂ ಕನ್ನಡ ಮತ್ತು ಇಂಗ್ಲೀಷ್ ಆವೃತ್ತಿಯಲ್ಲಿರುತ್ತೆ ಸೊ ನೋಡಿರಿ ಗ್ರೂಪ್ ಬಿ ಹುದ್ದೆಗಳಾದಂಥ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಹಾಗೂ ಸಿವಿಲ್ ಗ್ರೂಪ್ ಸಿ ಹುದ್ದೆಗಳಾದ ಕ್ರಿ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಮತ್ತು ಸಿವಿಲ್ ಪ್ರಶ್ನೆ ಪತ್ರಿಕೆ ಏನಿರುತ್ತಲ್ಲಪ್ಪ ಅಂದರೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ ಸೊ ಭಾಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸರ್ ಈ ಎಕ್ಸಾಮು ಕನ್ನಡದಲ್ಲಿ ಇರುತ್ತೆ ಅಂತ ಸೊ ಎಕ್ಸಾಮ್ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲಿ ಇರುತ್ತೆ ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಆಗ್ತದಲ್ಲ ಆ ಲ್ಯಾಂಗ್ವೇಜಲ್ಲಿ ನೀವು ಆನ್ಸರ್ ಮಾಡಿರಿ ನೋಡಿರಿ ಕನ್ನಡದಲ್ಲೂ ಇರುತ್ತೆ ಮತ್ತು ಇಂಗ್ಲೀಷಲ್ಲೂ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಸಾಕ್ಷರತೆ ಸಾಮಾನ್ಯ ಜ್ಞಾನ ಮತ್ತು ಆ್ಯಪ್ಟಿಟ್ಯೂಡ್ ಪತ್ರಿಕೆಯು ಕನ್ನಡ ಇಂಗ್ಲೀಷ್ ಆವೃತ್ತಿಯಲ್ಲಿರುತ್ತೆ ಸೊ ಯಾರ್ಯಾರೆಲ್ಲ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿರಲ್ಲ ಅವ್ರಿಗೇನಿರುತ್ತಪ್ಪ ಅಂದರೆ ಕಂಪ್ಯೂಟರ್ ಸಾಕ್ಷರತೆ ಪರೀಕ್ಷೆ ಇರುತ್ತೆ ಆಮೇಲೆ ಸಾಮಾನ್ಯ ಜ್ಞಾನ ಮತ್ತು ಆಪ್ಟಿಟ್ಯೂಡ್ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಆವೃತ್ತಿ ಎರಡರದಲ್ಲೂ ಇರುತ್ತೆ ಅಂದರೆ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ನೆಕ್ಸ್ಟ್ ನೋಡಿರಿ ಆ್ಯಪ್ಟಿಟ್ಯೂಡ್ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಕ ವಿ ಪ್ರ ನೀನಿಯ ನಿಗಮ ನಿಗದಿಪಡಿಸಿದ ಕೇಂದ್ರಗಳನ್ನು ಕೇಂದ್ರಗಳಲ್ಲಿ ನಡೆಸಲಾಗುವುದು ಈ ವಿಷಯದಲ್ಲಿ ಕ ವಿ ಪ್ರ ತೀರ್ಮಾನವೇ ಅಂತಮವಾಗಿರುತ್ತದೆ ಪರೀಕ್ಷಾ ಕೇಂದ್ರಗಳ ಬದಲಾವಣೆ ಕುರಿತಂತೆ ಸಲ್ಲಿಸಲಾದ ಕೋರಿಕೆಗಳನ್ನು ತಿರಸ್ಕರಿಸಲಾಗುವುದು ಸೊ ಈ ಎಕ್ಸಾಮ್ ಇರುತ್ತಲ್ಲ ಅದನ್ನೇನು ಮಾಡ್ತಾರಪ್ಪ ಅಂದರೆ ಅವರು ಡಿಸೈಡ್ ಮಾಡಿದಂಥ ಕೇಂದ್ರದಲ್ಲೇ ನಡೆಸ್ತಾರೆ ಸೊ ಇನ್ ಕೇಸ್ ನೀವೇನಾದರೂ ಎಕ್ಸಾಮ್ ಹಾಲ್ ಚೇಂಜ್ ಮಾಡೋಕ್ಕೆ ರಿಕ್ವೆಸ್ಟ್ ಕೊಟ್ಟರೆ ಅವರು ಕನ್ಸಿಡರ್ ಮಾಡಲ್ಲ ಸೊ ನೆಕ್ಸ್ಟ್ ನೋಡಿರಿ ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಸೊ ಆಪ್ಟಿಟ್ಯೂಡ್ ಪರೀಕ್ಷೆ ಪಠ್ಯಕ್ರಮ ಇಲ್ಲಿದೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಲ್ಲಿ ಇರುತ್ತೆ ಅಂದರೆ ನಿಮಗೆ ಎಪ್ಪತ್ತೈದು ಮಾರ್ಕ್ಸ್ಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ವಿ ಟಿ ಯು ಸಿಲೆಬಸ್ ಆಫ್ ಪ್ರಕಾರ ಬಿ ಇ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಸಿಪಲ್ಸ್ ಇರುತ್ತೆ ಅಂದರೆ ನಿಮಗೆ ಎಪ್ಪತ್ತೈದು ಮಾರ್ಕ್ಸ್ ಕ್ವಶನ್ಸ್ ಯಾವುದ್ರ ಮೇಲೆ ಕೇಳ್ತಾರಪ್ಪ ಅಂದರೆ ನಿಮ್ಮ ಬಿ ಇ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಏನು ಡಿಸಿಪಲ್ ಇರುತ್ತಲ್ಲ ಅಂದರೆ ಇಂಜಿನಿಯರಿಂಗ್ ಪದವಿ ವಿಭಾಗಿರುತ್ತಲ್ಲ ಅದರ ಸಿಲಬಸ್ ಮೇಲೆ ನಿಮಗೆ ಎಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇನ್ನು ಇಪ್ಪತ್ತೈದು ಮಾರ್ಕ್ಸ್ ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳ್ತಾರೆ ಅಂದರೆ ಜನರಲ್ ಅವೇರ್ನೆಸ್ ಮತ್ತು ಆ್ಯಪ್ಟಿಟ್ಯೂಡ್ ಮೇಲೆ ಕೇಳ್ತಾರೆ ಅದೇ ಥರನಾಗೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗೆ ಎಪ್ಪತ್ತೈದು ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳ್ತಾರೆ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಸಿಲಬಸ್ ಸೊ ನೀವೇನು ಬಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಏನು ಓದಿರ್ತಿರಲ್ಲ ಆ ಸಿಲೆಬಸ್ ಮೇಲೆ ನಿಮಗೆ ಎಪ್ಪತ್ತೈದು ಮಾರ್ಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಇನ್ನು ಇಪ್ಪತ್ತೈದು ಮಾರ್ಕ್ಸ್ ಬಂದುಬಿಟ್ಟು ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್ ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಕೂಡ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಡಿಪ್ಲೊಮಾ ಸಿಲೆಬಸ್ ಆಫ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ರಿಸೈಪಲ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ನೋಡಿರಿ ನೀವು ಡಿಪ್ಲೊಮಾ ಓದ್ಬೇಕಾದ್ರೆ ನಿಮಗೇನು ಸಿಲೆಬಸ್ ಇತ್ತಲ್ಲ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಪ್ರೊವೈಡ್ ಮಾಡಿದ್ದು ಅದರ ಮೇಲೆ ನಿಮಗೇನಂದರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಸಂಬಂಧಪಟ್ಟಂತೆ ಎಪ್ಪತ್ತೈದು ಮಾರ್ಕ್ಸ್ ಕೇಳ್ತಾರೆ ಇನ್ನು ಇಪ್ಪತ್ತೈದು ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳ್ತಾರೆ ಅಂದರೆ ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್ ಮೇಲೆ ಕೇಳ್ತಾರೆ ಅದೇ ಥರನೇ ನೀವೇನಾದರೂ ಜೂನಿಯರ್ ಸಿವಿಲ್ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗೆ ಅಪ್ಲೈ ಮಾಡಿದರೆ ಎಪ್ಪತ್ತೈದು ಮಾರ್ಚ್ ಯಾವ್ದ್ರ ಮೇಲೆ ಕೇಳ್ತಾರೆ ಅಂದರೆ ನಿಮ್ಮ ಡಿಪ್ಲೊಮೊ ಸಿವಿಲ್ ಸಿಲೆಬಸ್ ಮೇಲೆ ಕೇಳ್ತಾರೆ ಇನ್ನು ಇಪ್ಪತ್ತೈದು ಮಾರ್ಸ್ ಏನಿರುತ್ತಪ್ಪ ಅಂದರೆ ಜನರಲ್ ಅವೇರ್ನೆಸ್ ಮತ್ತು ಆ್ಯಪ್ಟಿಟ್ಯೂಡ್ ಇರುತ್ತೆ ಅದೇ ಥರ ನೀವು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ನಿಮಗಿಲ್ಲಿ ಕ್ವಶನ್ಸ್ನ ಹೆಂಗೆ ಬ್ರೇಕ್ ಮಾಡಿರ್ತಾರೆ ನೋಡಿರಿ ಇಪ್ಪತ್ತು ಮಾರ್ಸು ನಿಮಗೆ ಕಂಪ್ಯೂಟರ್ ಲಿಟ್ರಸಿ ಇರುತ್ತೆ ಐವತ್ತು ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಜನರಲ್ ಅವೇರ್ನೆಸ್ ಮತ್ತು ಆ್ಯಪ್ಟಿಟ್ಯೂಡ್ ಮೇಲೆ ಇರುತ್ತೆ ಇನ್ನು ಮೂವತ್ತು ಮಾರ್ಕ್ಸ್ ಬಂದುಬಿಟ್ಟು ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕನ್ನಡ ಮೇಲೆ ಇರುತ್ತೆ ಸೊ ನೋಡಿರಿ ಇದು ಜೂನಿಯರ್ ಅಸಿಸ್ಟೆಂಟಿಗೆ ಸೊ ಇದೇನಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ ಅವರು ಹೊರಡಿಸುವಂಥ ಆಫಿಷಿಯಲ್ ನೋಟಿಫಿಕೇಷನ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀವಿ ಸೊ ಅದನ್ನು ಕ್ಲಿಕ್ ಮಾಡೋ ಮೂಲಕ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ ಅಲ್ಲಿ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೊರಿ ಮತ್ತೊಂದು ಉದ್ಯೋಗ ವಾರ್ತೆಯನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು